ಹಾಯ್ ಸ್ನೇಹಿತರೆ, ನಮಸ್ಕಾರ. ತಮಗೆಲ್ಲ ಆರ್ ಸಿ ಪಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಸಂತೋಷ್ ಚನ್ನಬಸಪ್ಪ. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಪಿ ಎಸ್ ಐ ಪರೀಕ್ಷೆ ಯಾವಾಗ ಅಂತಕ್ಕಂಥ ಇನ್ಫಾರ್ಮೇಷನನ್ನು ಹೇಳೋದಕ್ಕೆ ಬಂದಿದ್ದೀನಿ. ವಿಡಿಯೋನ ಕೊನೆವರೆಗೂ ನೋಡಿ. ಸ್ನೇಹಿತರೆ, ಒಂದು ವರ್ಷಕ್ಕಿಂತ ಹೆಚ್ಚಾಯಿತು ಪಿ ಎಸ್ ಐ ಪರೀಕ್ಷೆ ಆಗಿ ಅದರ ಅಕ್ರಮ ಬಯಲಿಗೆ ಬಂದು ಆ ಪರೀಕ್ಷೆಯನ್ನು ಕ್ಯಾನ್ಸಲ್ ಮಾಡಿ ಸುಮಾರು ಒಂದು ವರ್ಷಕ್ಕಿಂತ ಹೆಚ್ಚಾಯಿತು. ಸುಮಾರಷ್ಟು ಜನ ಹುಡುಗರು ಮತ್ತೆ ಹೊಸದಾಗಿ ಓದೋದಕ್ಕೆ ಶುರು ಮಾಡಿದವರು, ಹೆಣ್ಮಕ್ಳುಗಳು ಕೂಡ ಬೇರೆ ಬೇರೆ ಅವರ ಜೀವನದ ಕೆಲಸಗಳಿರ್ತವೆ. ಸೊ ಅಂಥ ಎಲ್ಲ ಒತ್ತಡಗಳಲ್ಲೂ ಕೂಡ ಅವರು ಮತ್ತೆ ಸ್ಟಡಿ ಮಾಡಬೇಕಾಗಿ ಬಂತು. ಸೊ ಒಂದು ವರ್ಷದವರೆಗೂ ಮತ್ತೆ ಈ ಪ್ರತಿಭಟನೆಗಳ ಮಧ್ಯೆ ಕೂಡ ಸ್ಟಡಿ ಮಾಡಿದ್ರು ಕೂಡ ಇನ್ನೂ ಪರೀಕ್ಷೆಯನ್ನು ನಡೆಸ್ತಿಲ್ಲ. ಯಾವಾಗ ಪರೀಕ್ಷೆ ಅನ್ನೋ ಮಾಹಿತಿನೂ ಕೂಡ ಇಲ್ಲ. ಜೀವನ ಅಂತ ಬಂದಾಗ ಬೇರೆ ಬೇರೆ ಅವರ ಜೀವನದ ಯೋಜನೆಗಳಿರ್ತದೆ, ಬೇರೆ ಬೇರೆ ಕೆಲಸಗಳು ಅವರಿಗಿರ್ತದೆ. ಸೊ ಹೀಗಿರಬೇಕಾದ್ರೆ ಸರ್ಕಾರ ಒಂದು ಹ್ಯಾಪಿ ಕನ್ಕ್ಲೂಷನನ್ನು ಇನ್ನೂ ಆದರೂ ಕೊಡಲಿಲ್ಲ. ಸೊ ಅದಕ್ಕೋಸ್ಕರ ತುಂಬ ಜನಕ್ಕೆ ಪ್ರಶ್ನೆ ಇದೆ, ಯಾವಾಗ ಪರೀಕ್ಷೆ ಆಗ್ಬೋದು ಅಂತಕ್ಕಂಥದ್ದು. ಸೊ ಬೇರೆ ಬೇರೆ ಚಾನಲ್ನಲ್ಲಿ ಬೇರೆ ಬೇರೆ ಮಾಹಿತಿಗಳು ಸಿಗ್ತಾ ಇದ್ದಾವೆ, ಆವಾಗ ಎಕ್ಸಾಮ್ ಆಗ್ತದೆ, ಇವಾಗ ಎಕ್ಸಾಮ್ ಆಗ್ತದೆ ಅಂತ. ಆದರೆ ಸ್ಪಷ್ಟವಾದ ಮಾಹಿತಿ ಯಾವ ಕಡೆಯಿಂದನೂ ಬರ್ತಿಲ್ಲ. ರಾಜಕಾರಣಿಗಳಾಗ್ಬೋದು, ಅಧಿಕಾರಿಗಳಾಗ್ಬೋದು, ಸೊ ಅಡ್ಗೋಡೆ ಮೇಲೆ ದೀಪ ಇಟ್ಟಂತಹ ಉತ್ತರಗಳನ್ನೇ ಕೊಡ್ತಿದ್ದಾರೆ. ಸೊ ಕಳೆದ ಮೊನ್ನೆ ಪ್ರಜಾವಾಣಿ ಪತ್ರಿಕೆಯಲ್ಲೂ ಸಹ ಒಂದು ಇನ್ಫಾರ್ಮೇಷನ್ ಬಂದಿದೆ. ಪ್ರಿಯಾಂಕ್ ಖರ್ಗೆ ಅವರು ಇದ್ರ ಬಗ್ಗೆ ಮಾತಾಡಿದ್ದಾರೆ. ಸೊ ಇಂಥ ಅಕ್ರಮದಲ್ಲಿ ಅಧಿಕಾರಿಗಳು ಮತ್ತು ದೊಡ್ಡ ದೊಡ್ಡ ವ್ಯಕ್ತಿಗಳು ಭಾಗಿಯಾಗಿದ್ದಾರೆ. ಸೊ ಅದ್ರ ಬಗ್ಗೆ ತನಿಖೆ ಆಗಬೇಕು ಅಂತೆಲ್ಲ ಬಂದಿದೆ. ಸೊ ಈ ಇನ್ಫಾರ್ಮೇಷನ್ ಇಟ್ಕೊಂಡು ಮತ್ತೆ ತನಿಖೆ ಆರಂಭ ಆದರೆ ಸೊ ಯಾವಾಗ ಎಕ್ಸಾಮ್ ಆಗ್ತದೆ ಅಂತಕ್ಕಂಥದ್ದು ಇನ್ನೂ ಪ್ರಶ್ನೆನೇ. ಆದರೆ ಈ ಎಲ್ಲ ಬೆಳವಣಿಗೆಯನ್ನು ನೋಡಿ ಒಂದು ಅನಲೈಸ್ ಮಾಡೋದಾದರೆ ಪಿ ಎಸ್ ಐ ಪರೀಕ್ಷೆ ಮಾರ್ಚ್ ಮೊದಲನೇ ವಾರ ಅಥವಾ ಎರಡನೇ ವಾರ ಆಗ್ಬೋದು ಅಂತ ಅನಲೈಸ್ ಮಾಡ್ಬೋದು ಅಷ್ಟೇ. ಪರ್ಟಿಕ್ಯುಲರಾಗಿ ಆವಾಗಲೇ ಆಗ್ತದೆ ಅಂತ ಕೂಡ ಹೇಳೋಕ್ಕಾಗಲ್ಲ. ಅಲ್ಲಿ ಆವಾಗಾದ್ರೂ ಕೂಡ ಹೆಚ್ಚು ಕಡಿಮೆ ಒಂದೂವರೆ ವರ್ಷ ಆದಂಗೆ ಆಗ್ತದೆ ಆ ಎಕ್ಸಾಮ್ ಆಗಿ ನಂತರ. ಸೊ ಎರಡೂ ಪಿ ಎಸ್ ಐ ಪರೀಕ್ಷೆಗಳಿಗೂ ಒಂದೇ ಫಿಸಿಕಲ್ ಟೆಸ್ಟ್ ಮಾಡಿದ್ದಾರೆ. ಸೊ ಅದು ಕೂಡ ಗೊಂದಲದಲ್ಲಿದೆ. ಸೊ ಇದೆಲ್ಲ ಇತ್ಯರ್ಥಾಗಿ ಒಂದು ಸುಖಾಂತ್ಯ ಕಂಡ್ರೆ ಸಾಕು ವಿದ್ಯಾರ್ಥಿಗಳಿಗೆಲ್ಲ. ಸೊ ಈ ಮಧ್ಯದಲ್ಲಿ ಎಷ್ಟು ವಿದ್ಯಾರ್ಥಿಗಳು ಸ್ಟಡಿನ ಡ್ರಾಪ್ ಮಾಡಿದರೋ ಗೊತ್ತಿಲ್ಲ. ಅವರವರ ಜೀವನದ ದಾರಿಗಳು ಬೇರೆ ಬೇರೆಯೇ ಇರ್ತವೆ. ಸೊ ಅಂಥದ್ರಲ್ಲೂ ಇಷ್ಟು ದಿನ ಪೇಷನ್ಸ್ ಇಟ್ಕೊಂಡು ಕಾಯ್ತಿದ್ದಾರೆ ಹುಡುಗರು, ಆದಷ್ಟು ಬೇಗ ಪರೀಕ್ಷೆನ ಮಾಡಲಿ ಅಂತಕ್ಕಂಥದ್ದು ನಮ್ಮದು ಕೂಡ ಹಂಬಲ್ ರಿಕ್ವೆಸ್ಟ್ ಆಗಿರ್ತದೆ ಅಧಿಕಾರಿಗಳಿಗೆ. ವಿದ್ಯಾರ್ಥಿಗಳು ಯಾರು ಹೋಪ್ಸನ್ನು ಕಳ್ಕೊಬಿಡಿ, ನಿಮ್ಮ ಅಧ್ಯಯನವನ್ನು ಚೆನ್ನಾಗಿ ಮಾಡಿ. ಒಳ್ಳೆ ಎಕ್ಸಾಮನ್ನು ಕಳೆದ ಬಾರಿ ಹೇಗೆ ಮಾಡಿದ್ರು ಸೊ ಅದಕ್ಕಿಂತ ಬೆಟರಾಗಿ ಎಕ್ಸಾಮನ್ನು ಮಾಡಿ. ಅಲ್ಲಿ ಸೆಲೆಕ್ಷನ್ ಆದವರು ಕೂಡ ಮತ್ತೆ ಸೆಲೆಕ್ಷನ್ ಆಗಿ, ಸೆಲೆಕ್ಷನ್ ಆಗದೇ ಇರೋರು ಇನ್ನೂ ಚೆನ್ನಾಗಿ ಓದ್ಬಿಟ್ಟು ಸೆಲೆಕ್ಷನ್ ಆಗೋದಕ್ಕೆ ಪ್ರಯತ್ನ ಪಡಿ. ಸೊ ಇದೊಂದು ಒಳ್ಳೆ ಅವಕಾಶ ಅಂತ ಅಂದ್ಕೊಳ್ಳಿ. ಮತ್ತೆ ನೀಟಾಗಿ ಸ್ಟಡಿ ಮಾಡಿ ಎಕ್ಸಾಮನ್ನು ಅಟೆಂಡ್ ಮಾಡಿ. ಇಷ್ಟು ಹೇಳ್ತಾ ಈ ವಿಡಿಯೋನ ಮುಗಿಸ್ತೀನಿ. ಏನಾದರೂ ಇದ್ರ ಬಗ್ಗೆ ಇನ್ಫಾರ್ಮೇಷನ್ ಇನ್ಕಂಪ್ಲೀಟ್ ಅಂತ ಅನಿಸಿದ್ರೆ ಕಾಮೆಂಟ್ಸಲ್ಲಿ ಕೇಳಿ, ಮುಂದಿನ ವಿಡಿಯೋ ಮೂಲಕ ನಿಮಗೆ ಆನ್ಸರ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಧನ್ಯವಾದಗಳು.